ಅಖಿಲ ಭಾರತಿ ಪ್ರಸ್ತುತಪಡಿಸುವ ವಿಜ್ಞಾನ ದರ್ಶನ. ಪರಿಸ್ಥಿತಿಯ ತೀವ್ರತೆಯನ್ನು ಅರಿತುಕೊಂಡ ಯುನೈಟೆಡ್ ನೇಷನ್ಸ್ನ ಸಾಮಾನ್ಯ ಸಭೆಯು 2005 ಮಾರ್ಚ್ 22 ವಿಶ್ವ ಜಲ ದಿನದಂದು ಜೀವನಕ್ಕಾಗಿ ನೀರು ಅಂದರೆ ವಾಟರ್ ಫಾರ್ ಲೈಫ್ ಎನ್ನುವತ್ತ ಸಕ್ರಿಯರಾಗಲು 2005 ರಿಂದ 2015 ಅವಧಿಯನ್ನು ಅಂತಾರಾಷ್ಟ್ರೀಯ ದಶಕ ಎಂದು ಘೋಷಿಸಿತು. ಮಕ್ಕಳೇ, ಈ ಥರ ತುಂಬ ಸಿಹಿ ನೀರಿನ ಕೊರತೆ ಪರಿಸ್ಥಿತಿ ಇದೆಯಲ್ಲ, ಅದರ ತೀವ್ರತೆನ ಕಂಡುಕೊಂಡ ಯುನೈಟೆಡ್ ನೇಷನ್ಸ್ನ ಸಾಮಾನ್ಯ ಸಭೆ ಅದೇನ್ ಮಾಡ್ತು, 2005 ಆ 5ನೇ ವರ್ಷದ ವಿಶ್ವ ಜಲ ದಿನ ಯಾವತ್ತು ಹೇಳಿ ಮಕ್ಕಳೇ? ವಿಶ್ವ ಜಲ ದಿನ ಮಾರ್ಚ್ 22 ಅಲ್ವಾ? 2005ನೇ ಮಾರ್ಚ್ 22 ವಿಶ್ವ ದಿನ, ಆ ದಿನದಂದು ಅವರು ಜೀವನಕ್ಕಾಗಿ ನೀರು. ನೋಡಿ ಮಕ್ಕಳೇ, ಬಲ್ಗಡೆ ಚಿತ್ರ ಕಾಣಿಸ್ತಿದೆ ಅಲ್ವಾ, ವಾಟರ್ ಫಾರ್ ಲೈಫ್ ಅಂತ. ನೋಡಿ, ನಮ್ಗೆ ಬದುಕ್ಬೇಕು ಅಂದ್ರೆ ನೀರು ಬೇಕೇ ಬೇಕು ಅಂತ ಅರಿವು ಮೂಡ್ಸಕ್ಕೆ ಪಣ ತೊಡ್ತು. ಅರಿವು ಮೂಡಿಸಿ ನೀರನ್ನ ನಾವು ಕಾಪಾಡ್ಕೋಬೇಕು, ಆ ಬಗ್ಗೆ ನಾವು ಯೋಚನೆ ಮಾಡಬೇಕು, ಅದ್ರ ಬಗ್ಗೆ ಸಕ್ರಿಯರಾಗಬೇಕು ಅಂತ ಏನ್ ಮಾಡ್ತು, 2005ರಿಂದ 2015 ಅವಧಿನ ಅಂತಾರಾಷ್ಟ್ರೀಯ ದಶಕ ಅಂತ ಘೋಷಣೆ ಮಾಡ್ತು. ಗೊತ್ತಾಯ್ತಲ್ಲ ಮಕ್ಕಳೇ, ಈ ದಶಕದ ಸಮಯದಲ್ಲಿ ಮಾಡಿದ ಎಲ್ಲಾ ಪ್ರಯತ್ನಗಳು ಸುರಕ್ಷಿತ ಕುಡಿಯುವ ನೀರಿನ ಸೌಲಭ್ಯಗಳನ್ನು ಹೊಂದಿರದ ಜನರ ಸಂಖ್ಯೆಯನ್ನು ಅರ್ಧದಷ್ಟು ಕಡಿಮೆಗೊಳಿಸುವ ಗುರಿ ಹೊಂದಿದ್ದವು. ಮಕ್ಕಳೇ, ಈ ಥರ 2005ರಿಂದ 2015 ಅವಧಿನ ಅಂತಾರಾಷ್ಟ್ರೀಯ ದಶಕ ಅಂತ ಯುನೈಟೆಡ್ ನೇಷನ್ಸ್ನ ಸಾಮಾನ್ಯ ಸಭೆ ಘೋಷಣೆ ಮಾಡ್ತು ಅಲ್ವಾ? ಏನಿದ್ರ ಅರ್ಥ, ಏನ್ ಮಾಡ್ಬೇಕು ಅಂತ ಉದ್ದೇಶ? ಅದ್ರ ಉದ್ದೇಶ ಅಂದ್ರೆ ಈ ದಶಕ ಅಂದ್ರೆ 10 ವರ್ಷ ಅಲ್ವಾ, 2005ರಿಂದ 2015 ಅವಧಿನಲ್ಲಿ ಬೇಕಾದಷ್ಟು ಕಾರ್ಯಕ್ರಮಗಳನ್ನ ಮಾಡಿ, ಬೇರೆ ಬೇರೆ ಪ್ರಯತ್ನಗಳನ್ನ ಮಾಡಿ ಸುರಕ್ಷಿತ ಕುಡಿಯೋ ನೀರು, ಈ ನೀರಿನ ಸೌಲಭ್ಯಗಳನ್ನ ಹೊಂದಿರಲ್ವಲ್ಲ ಜನ, ಅಂದ್ರೆ ನಾವು ಹಿಂದೆ ನೋಡಿದ್ವಲ್ಲ ಚಿತ್ರಗಳಲ್ಲಿ ಎಷ್ಟೋ ಕಿಲೋಮೀಟರ್ ಗಟ್ಟಲೆ ಹೋಗಿ ನೀರನ್ನು ಹೊತ್ಕೊಂಬರ್ತಾರೆ. ಯಾಕೆ? ಅವರಿಗೆ ಅವ್ರ ಊರಲ್ಲಿ ನೀರಿನ ಸಂಪರ್ಕ ಇರೋದಿಲ್ಲ, ನೀರು ಲಭ್ಯವಾಗಿರಲ್ಲ ಅಲ್ವಾ, ನೀರಿನ ಸೌಲಭ್ಯ ಇರಲ್ಲ. ಅಂತ ಜನ ಅಂದ್ರೆ ನೀರಿನ ಸೌಲಭ್ಯಗಳನ್ನ ಹೊಂದಿಲ್ದೆ ಇರುವಂತ ಜನರ ಸಂಖ್ಯೆನ ಅರ್ಧದಷ್ಟು ಕಡಿಮೆ ಮಾಡಬೇಕು ಅನ್ನೋ ಗುರಿನ ಹೊಂದಿದ್ವು. ಗೊತ್ತಾಯ್ತಲ್ಲ ಮಕ್ಕಳೇ, ಮತ್ತೊಂದ್ಸತಿ ಹೇಳ್ತೀನಿ ನೋಡಿ, ಬಲ್ಗಡೆ ಚಿತ್ರ ಕಾಣಿಸ್ತಿದೆ ನೋಡಿ. ಈಗ ಯಾವ್ದೋ ಒಂದು ಊರ್ಗೆ ನೀರಿನ ಸೌಲಭ್ಯನೇ ಇಲ್ಲ ಆಯ್ತಾ, ಆದ್ರೂ ಆ ಊರ್ನವ್ರಿಗ್ ನೀರ್ ಬೇಕೇ ಬೇಕಲ್ಲಪ್ಪ, ಅದಕ್ಕೆ ಅವ್ರೇನ್ ಮಾಡ್ತಾರೆ, ದೂರ್ಗ್ ಹೋಗಿ ಎಲ್ಲಿದೆಯೋ ನೀರಿನ ಆಕರ, ಅದು ಬಾವಿ ಇರ್ಬೋದು, ಕೆರೆ ಇರ್ಬೋದು, ನದಿ ಇರ್ಬೋದು, ಅಲ್ಲಿ ಹೋಗಿ ನೀರನ್ನ ತಗೊಂಬರ್ತಾರೆ ಅಲ್ವಾ. ಈ ತರ ನೀರಿನ ಸೌಲಭ್ಯ ಇಲ್ಲದೆ ಇರೋ ಅಂತ ಜನರ ಸಂಖ್ಯೆನ ಅರ್ಧದಷ್ಟು ಕಡಿಮೆ ಮಾಡಬೇಕು. ಅಂದ್ರೆ ನೋಡಿ, ಈಗ ಮೇಲಿನ ಚಿತ್ರನೇ ಉದಾಹರಣೆಯಾಗಿ ತಗೊಂಡ್ರೆ, ಈ ಊರಲ್ಲಿ ಮುಂಚೆ ನೀರಿನ ವ್ಯವಸ್ಥೆ ಇರಲಿಲ್ಲ, ನೀರಿನ ಸೌಲಭ್ಯ ಇರಲಿಲ್ಲ ಅನ್ಕೊಳ್ಳಿ. ಇವಾಗ ನೋಡಿ ಏನಾಗಿದೆ, ಸರ್ಕಾರ ಪೈಪ್ ಮೂಲಕ ಆಕರದಿಂದ ನೀರನ್ನ ಈ ಊರಿಗೆ ಒದಗಿಸ್ತಾ ಇದೆ. ಹಾಗಾಗಿ ಆ ಹುಡುಗ ನೋಡಿ, ನಲ್ಲಿ ನೀರು ಬಿಟ್ಟ ತಕ್ಷಣ ನೀರ್ ಬರುತ್ತೆ ಅಲ್ವಾ. ಅದೇ ತರ ಕೆಳಗಡೆ ಚಿತ್ರನೂ ಅಷ್ಟೆ ನೋಡಿ, ಈಗ ಹೆಂಗಸರು ಅಷ್ಟು ದೂರ
ಹೋಗಿ ನೀರ್ ತರೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಈ ತರ ಊರ್ಗೆನೆ ನೀರಿನ ಸೌಲಭ್ಯ ಒದಗಿಸಿದ್ದಾರೆ. ನೋಡಿ, ಈ ತರ ನೆಲ್ಲಿ ಬಿಟ್ಟ ತಕ್ಷಣ ನೀರ್ ಬರುತ್ತೆ, ಆ ತರ ಸೌಲಭ್ಯನ ಒದಗಿಸೋದು. ಹೀಗೆ ಸೌಲಭ್ಯ ಹೊಂದಿಲ್ದೇ ಇರೋಂತ ಜನರ ಸಂಖ್ಯೆನ ಅರ್ಧದಷ್ಟು ಕಡಿಮೆಗೊಳಿಸ್ಬೇಕು ಅಂತ ಗುರಿ ಹೊಂದಿತ್ತು. ಗುರಿ ಮುಟ್ಟುವ ನಿಟ್ಟಿನಲ್ಲಿ ಗಣನೀಯ ಪ್ರಗತಿ ಕಂಡು ಬಂದಿದ್ದರೂ ಇನ್ನೂ ಸಾಧಿಸುವುದು ಬಹಳಷ್ಟಿದೆ. ಮಕ್ಕಳೇ, ನಾ ಹಿಂದೆ ಹೇಳದ್ನಲ್ಲ, ಆ ತರ ನೋಡಿ, ಈ ತರ ಎಲ್ಲಿ ಯಾವ್ಯಾವ ಊರುಗಳಿಗೆ ಯಾವ್ಯಾವ ಜಾಗಗಳಲ್ಲಿ ಯಾರಿಗೆ ನೀರಿನ ಸೌಲಭ್ಯ ಇರ್ತಿರ್ಲಿಲ್ವೋ ಅವ್ರಗಳಿಗೆಲ್ಲ ಸೌಲಭ್ಯನ ಒದಗಿಸ್ಬೇಕು ಅಂತ ಬೇಕಾದಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಯ್ತು. ಚಿತ್ರದಲ್ಲಿ ಕಾಣಿಸ್ತಿದೆ ನೋಡಿ, ನೀರ್ ಹಿಡ್ಕೋತಾ ಇರೋದು. ಕೆಳಗಡೆ ನೋಡಿ, ಯಾವ್ದೋ ಶಾಲೆನಲ್ಲಿ ನಿಮ್ ತರ ಮಕ್ಳು ಎಷ್ಟು ಚೆನ್ನಾಗಿ ಕೈ ತೊಳ್ಕೊಂಡು ಮುಖ ತೊಳ್ಕೊಂಡು ಎಲ್ಲ ಮಾಡ್ತಾ ಇದಾರೆ ಅಲ್ವಾ. ಈ ತರ ಎಷ್ಟೋ ಕಡೆಗಳಲ್ಲಿ, ನೀರ್ ಇಲ್ದೆ ಇದ್ದಿದ್ ಕಡೆಗಳಲ್ಲಿ ನೀರು ಒದಗಿಸಿದ್ದಾರೆ. ಆದ್ರೂ ಗುರಿ ಮುಟ್ಟಕ್ಕೆ ಇನ್ನೂ ಸಾಕಷ್ಟು ಮಾಡಬೇಕಾಗಿದೆ ಕೆಲಸಗಳು. ಅಂದ್ರೆ ನೀರಿನ ಸೌಲಭ್ಯ ಇಲ್ಲದೆ ಇರುವಂತ ಸ್ಥಳಗಳು ಇನ್ನೂ ಬೇಕಾದಷ್ಟಿವೆ. ಮಾಲಿನ್ಯಕಾರಕಗಳು ನೀರಿನ ಆಕರಗಳಿಗೆ ಸೇರುವ ಮುನ್ನ ಅಥವಾ ನೀರಿನ ಮರುಬಳಕೆಗೆ ಮುನ್ನ ಅವುಗಳನ್ನು ತೆಗೆದುಹಾಕುವ ಪ್ರಕ್ರಿಯೆಯೇ ನೀರಿನ ಶುದ್ಧೀಕರಣ, ಕ್ಲೀನಿಂಗ್ ಆಫ್ ವಾಟರ್. ಮಕ್ಕಳೇ, ಕ್ಲೀನಿಂಗ್ ಆಫ್ ವಾಟರ್ ಏನ್ ಹಂಗಂದ್ರೆ, ಅಂದ್ರೆ ನೀರಿನ ಶುದ್ಧೀಕರಣ ಅಂದ್ರೆ ಏನು ನೋಡಿ, ಬಲ್ಗಡೆ ಚಿತ್ರದಲ್ಲಿ ಕಾಣಿಸ್ತಿದ್ಯಲ್ಲ ಮಕ್ಕಳೇ, ಈ ತರ ನಾವು ನೀರನ್ನ ಉಪಯೋಗಿಸಿರ್ತೀವಲ್ಲ, ಅದರಲ್ಲಿ ಬೇರೆ ಬೇರೆ ರೀತಿಯ ಮಾಲಿನ್ಯಕಾರಕಗಳು ಇರುತ್ತವೆ ಅಲ್ವಾ. ಆ ಮಾಲಿನ್ಯಕಾರಕಗಳು ನೋಡಿ ಚಿತ್ರದಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ಏನಾಗ್ತಾ ಇದೆ, ನೀರಿನ ಆಕರಗಳಿಗೆ ಉಪಯೋಗಿಸಿದ ನೀರು ಸೇರ್ತಾ ಇದೆ. ಹಾಗೆ ಸೇರೋದ್ರಿಂದ ಏನಾಗುತ್ತೆ ಮಕ್ಕಳೇ, ಇಡೀ ನೀರಿನ ಆಕರನೇ ಹಾಳಾಗುತ್ತೆ ಅಲ್ವಾ. ಹಿಂದೆ ನಾವು ಹೇಳ್ದಂಗೆನೆ, ಈಗ ಯಾವ್ದೋ ನದಿ ಇದೆ ಅಥವಾ ಯಾವ್ದೋ ಕೆರೆ ಇದೆ ಅಂತ ಇಟ್ಕೊಳ್ಳೋಣ. ಅಲ್ಲಿಗೆ ಈ ತರ ನಾವು ಉಪಯೋಗಿಸಿದಂಥ ನೀರು, ಮಾಲಿನ್ಯಕಾರಕಗಳು ಇರೋ ಅಂಥ ನೀರು, ಆ ನೀರು ಹೋಗಿ ಸೇರಿದಾಗ ಏನಾಗುತ್ತೆ, ಆ ಇಡೀ ಆಕರನೇ ಹಾಳಾಗುತ್ತೆ, ಕೆರೆ ಹಾಳಾಗುತ್ತೆ, ನದಿ ಹಾಳಾಗುತ್ತೆ, ಅಥವಾ ಕೆಲವು ಕಡೆ ಸಮುದ್ರಗಳು ಕೂಡ ಬಿಡ್ತಾರೆ, ಅದು ಕೂಡ ಹಾಳಾಗುತ್ತೆ ಅಲ್ವಾ. ಆದ್ರೆ ನಾವು ಆ ತರ ಮಾಡಬಾರ್ದು, ಯಾಕೆಂದ್ರೆ ಹಾಗೆ ಮಾಡೋದ್ರಿಂದ ನಮಗೆ ಅಪಾಯ ಹೆಚ್ಚು. ಅದಕ್ಕೆ ನಾವೇನ್ ಮಾಡಬೇಕು, ನೀರಿನಲ್ಲಿರೋ ಅಂತ ಮಾಲಿನ್ಯಕಾರಕಗಳನ್ನ ಮೊದಲು ತೆಗೆದುಹಾಕ್ಬೇಕು. ಅಂದ್ರೆ ಮಾಲಿನ್ಯಕಾರಕಗಳನ್ನ ನೀರಿಂದ ತೆಗೆದು ನೀರನ್ನ ಶುದ್ಧೀಕರಿಸ್ಬೇಕು, ಕ್ಲೀನ್ ಮಾಡಬೇಕು, ಆಮೇಲೆ ಅದನ್ನ ಆಕರಗಳಿಗೆ ಸೇರಿಸ್ಬೇಕು ಅಲ್ವಾ. ಈ ತರ ಮಾಲಿನ್ಯಕಾರಕಗಳನ್ನ ನೀರಿಂದ ತೆಗೆದು ಶುದ್ಧ ಮಾಡ್ತೀವಲ್ಲ, ಆ ಪ್ರಕ್ರಿಯೆಗೆ ನೀರಿನ ಶುದ್ಧೀಕರಣ ಅಂದ್ರೆ ಕ್ಲೀನಿಂಗ್ ಆಫ್ ವಾಟರ್ ಅಂತ ಕರಿತೀವಿ. ತ್ಯಾಜ್ಯ ನೀರನ್ನು ಸಂಸ್ಕರಣೆ ಮಾಡುವ ಪ್ರಕ್ರಿಯೆಗೆ ಸಾಮಾನ್ಯವಾಗಿ ಚರಂಡಿ ನೀರಿನ ಸಂಸ್ಕರಣೆ, ಸೂವೇಜ್ ಟ್ರೀಟ್ಮೆಂಟ್ ಎನ್ನುವರು. ಮಕ್ಕಳೇ ನೋಡಿ, ಚಿತ್ರದಲ್ಲಿ ಕಾಣಿಸ್ತಿದ್ಯಲ್ಲ ಏನದು, ಅದು ತ್ಯಾಜ್ಯ ನೀರು ಅಲ್ವಾ. ಈ ತರ ತ್ಯಾಜ್ಯ ನೀರನ್ನ ಸಂಸ್ಕರಣೆ ಮಾಡ್ತೀವಲ್ಲ, ಆ ಪ್ರಕ್ರಿಯೆಗೆ ಸಾಮಾನ್ಯವಾಗಿ ಚರಂಡಿ ನೀರಿನ ಸಂಸ್ಕರಣೆ ಅಥವಾ ಸೂವೇಜ್ ಟ್ರೀಟ್ಮೆಂಟ್ ಅಂತ ಕರಿತೀವಿ. ಇದು ಹಲವಾರು ಹಂತಗಳಲ್ಲಿ ನಡೆಯುತ್ತದೆ. ಮಕ್ಕಳೇ ಚಿತ್ರದಲ್ಲಿ ಕಾಣಿಸ್ತಾ ಇರೋದೇನು, ಈ ತರ ಸೂವೇಜ್ ಟ್ರೀಟ್ಮೆಂಟ್. ಈ ತರ ಟ್ರೀಟ್ಮೆಂಟ್ ಅನೇಕ ಹಂತಗಳಲ್ಲಿ ನಡೆಯುತ್ತೆ. ಮುಂದಿನ ಭಾಗದಲ್ಲಿ ನಾವು ತಿಳ್ಕೊಳ್ಳೋಣ ಯಾವ ತರ ಈ ಚರಂಡಿ ನೀರಿನ ಸಂಸ್ಕರಣೆ ಮಾಡ್ತಾರೆ ಅಂತ. ಮನೆ, ಕೈಗಾರಿಕೆ, ಆಸ್ಪತ್ರೆ, ಕಚೇರಿ ಮತ್ತು ಇತರೆ ಬಳಕೆಗಳಿಂದ ಹೊರಬರುವ ತ್ಯಾಜ್ಯ ನೀರೇ ಚರಂಡಿ ನೀರು. ಮಕ್ಕಳೇ
ಚರಂಡಿ ನೀರು ಅಂತ ನಾವು ಸಾಧಾರಣವಾಗಿ ಹೇಳ್ತೀವಿ ಅಲ್ವಾ. ಏನು ಚರಂಡಿ ನೀರು ಅಂತಂದರೆ, ಈಗ ಮನೇಲಿರ್ಬೋದು ಅಥವಾ ಯಾವುದೇ ಕೈಗಾರಿಕೆ ಇರ್ಬೋದು ಅಥವಾ ಆಸ್ಪತ್ರೆ ಇರ್ಬೋದು ಕಚೇರಿ ಇರ್ಬೋದು, ಈ ಎಲ್ಲ ಕಡೆಗಳಲ್ಲಿ ನಾವುಗಳು ಬೇರೆ ಬೇರೆ ಕೆಲಸಗಳನ್ನು ಮಾಡೋಕ್ಕೆ ನೀರನ್ನು ಉಪಯೋಗಿಸ್ತೀವಿ ಅಲ್ವಾ. ಹೀಗೆ ನಾವು ನೀರನ್ನು ಉಪಯೋಗಿಸ್ತೀವಲ್ಲ, ಆ ಉಪಯೋಗಿಸಿದ ನೀರು ಮನೆಯಿಂದ, ಶಾಲೆಯಿಂದ, ಕೈಗಾರಿಕೆಯಿಂದ, ಆಸ್ಪತ್ರೆಯಿಂದ, ಕಚೇರಿಯಿಂದ ಹೊರಗಡೆ ಬರುತ್ತಲ್ಲ, ಆ ನೀರನ್ನೇ ಏನಂತ ಕರಿತೀವಿ, ಚರಂಡಿ ನೀರು ಅಂತ ಕರಿತೀವಿ. ಅಂದರೆ ಮುಖ್ಯವಾಗಿ ಅದು ತ್ಯಾಜ್ಯ ನೀರು ಅಲ್ವಾ. ಕೆಳಗಡೆ ಚಿತ್ರ ಕಾಣಿಸ್ತಿದೆಯಲ್ಲ ಮಕ್ಕಳೇ ನೋಡಿ, ಶಾಲೆ ಇರ್ಬೋದು, ಸ್ಕೂಲ್ ಅಂತಿದೆಯಾರು ನೋಡಿ, ಒಳಗಡೆ ಇಂಡಸ್ಟ್ರಿ ಅಂದರೆ ಕೈಗಾರಿಕೆ, ಕೆಳಗಡೆ ಬಿಸ್ನೆಸ್ ಯಾವುದೇ ಉದ್ಯಮ ಇರ್ಬೋದು ಅಥವಾ ಕಚೇರಿ ಇರ್ಬೋದು, ಬಲ್ಗಡೆ ಹೋಮ್ ಅಂತ ಇದೆ ಮನೆ. ಒಟ್ಟಲ್ಲಿ ಈ ಎಲ್ಲ ಕಡೆಗಳಿಂದ, ಯಾವುದೇ ಸ್ಥಳ ಇರ್ಬೋದು, ಆ ಸ್ಥಳಗಳಿಂದ ಹೊರಗಡೆ ಬರೋ ಅಂತ ಬಳಸಿದ ನೀರು, ತ್ಯಾಜ್ಯ ನೀರು, ಅದನ್ನ ಚರಂಡಿ ನೀರು ಅಂತ ಕರಿತೀವಿ. ಚಂಡಮಾರುತದ ಸಮಯದಲ್ಲಿ ಅಥವಾ ಭಾರೀ ಮಳೆಯಾದಾಗ ರಸ್ತೆ ಮೇಲೆ ಹರಿಯುವ ಮಳೆ ನೀರನ್ನು ಕೂಡ ಇದು ಒಳಗೊಂಡಿದೆ. ಕಳೆ ಚಿತ್ರದಲ್ಲಿ ಕಾಣಿಸ್ತಿದೆ ನೋಡಿ, ಈಗ ನೀರ್ ಹರಿತಾ ಇದೆ ರಸ್ತೆ ಮೇಲೆಲ್ಲ ಅಲ್ವಾ. ಆ ಚಂಡಮಾರುತ ಬಂದಾಗಿರ್ಬೋದು ಅಥವಾ ತುಂಬಾ ಹೆಚ್ಚು ಮಳೆ ಆಗುತ್ತಲ್ಲ, ಅವಾಗ ರಸ್ತೆ ಮೇಲೆಲ್ಲ ನೋಡಿ ಈ ತರ ನೀರ್ ಹರಿಯತ್ತೆ ಅಲ್ವಾ. ಈ ತರ ಮಳೆ ನೀರ್ ಹರಿಯತ್ತಲ್ಲ, ಅದನ್ನ ಕೂಡ ನಾವು ಚರಂಡಿ ನೀರು ಅಂತಾನೆ ಕರಿತೀವಿ. ರಸ್ತೆಗಳು ಮತ್ತು ಮೇಲ್ಛಾವಣಿಗಳನ್ನು ತೊಳೆದು ಹರಿಯುವ ನೀರು ಅದರೊಂದಿಗೆ ಹಾನಿಕರ ಪದಾರ್ಥಗಳನ್ನು ಒಯ್ಯುತ್ತದೆ. ಮಕ್ಕಳೇ, ಈ ಹಿಂದೆ ಹೇಳಿದ್ವಲ್ಲ ಮಕ್ಕಳೇ, ಆ ತರ ತುಂಬಾ ಮಳೆ ಬಂದಾಗ ರಸ್ತೆ ಮೇಲೆ ಹರಿಯುತ್ತಲ್ಲ ನೀರು, ಆ ನೀರು ಅಥವಾ ಈಗ ಮಳೆ ಬಂದಾಗ ನಮ್ಮ ಮನೆ ಛಾವಣಿ ಇರುತ್ತಲ್ಲ ಅದರಿಂದ ನೀರ್ ಹರಿಯುತ್ತೆ ಅಲ್ವಾ, ಮೇಲ್ಛಾವಣಿಗೆ ನೀರ್ ಬೀಳುತ್ತೆ, ಆ ನೀರು ಪೈಪ್ ಮೂಲಕ ಹೋಗುತ್ತೆ ಅಲ್ವಾ. ಈ ತರ ರಸ್ತೆಗಳು ಅದೇ ತರ ಮೇಲ್ಛಾವಣಿಗಳಿಂದ ಹರಿಯುತ್ತಲ್ಲ ನೀರು, ಅದು ತನ್ನ ಜೊತೆಗೆ ಹಾನಿಕಾರಕ ಪದಾರ್ಥಗಳನ್ನ ಕೂಡ ತಗೊಂಡು ಹೋಗತ್ತೆ. ನೋಡಿ ಮಕ್ಕಳ ಚಿತ್ರದಲ್ಲಿ ಕಾಣಿಸ್ತಾ ಇದೆ, ಈ ತರ ಚರಂಡಿನಲ್ಲಿ ಹರಿತಾ ಇರೋ ನೀರು ಇದು ಅಲ್ವಾ. ಈ ತರ ರಸ್ತೆಗಳಿಂದಿರ್ಬೋದು ಅಥವಾ ಮೇಲ್ಛಾವಣಿಗಳಿಂದ ಹರಿಯುತ್ತಲ್ಲ ನೀರು, ಆ ನೀರು ಏನ್ ಮಾಡುತ್ತೆ, ತನ್ನ ಜೊತೆ ಎಷ್ಟೋ ಹಾನಿಕರ ಪದಾರ್ಥಗಳನ್ನು ಕೂಡ ತಗೊಂಡು ಹೋಗುತ್ತೆ. ಚರಂಡಿ ನೀರು ದ್ರವ ರೂಪದ ತ್ಯಾಜ್ಯವಾಗಿದೆ, ಅದರಲ್ಲಿ ಹೆಚ್ಚಿನಂಶ ನೀರಾಗಿದ್ದು ಕರಗಿದ ಮತ್ತು ತೇಲಾಡುವ ಕಲ್ಮಶಗಳನ್ನು ಒಳಗೊಂಡಿದೆ. ಕ್ಲೇ ಚಿತ್ರದಲ್ಲಿ ಕಾಣಿಸ್ತಿದೆ ನೋಡಿ, ಇದು ಚರಂಡಿ ಅಲ್ವಾ. ಇದರಲ್ಲಿ ಮುಖ್ಯವಾಗಿ ಏನ್ ಕಾಣುತ್ತೆ, ಚರಂಡಿ ನೀರಲ್ಲಿ ನೋಡಿ ದ್ರವ ಅಂದ್ರೆ ನೀರೇ ಹೆಚ್ಚಿರತ್ತೆ, ದ್ರವ ರೂಪದ ತ್ಯಾಜ್ಯ ಇದು, ಹೆಚ್ಚಿಗೆ ದ್ರವ ರೂಪದಲ್ಲಿರುತ್ತೆ. ಆದ್ರೆ ಚಿತ್ರದಲ್ಲಿ ಕಾಣಿಸ್ತಿರೋ ಹಾಗೆ ಕರಗಿದಂಥ ಮತ್ತೆ ತೇಲಾಡೋ ಅಂಥ ಕಲ್ಮಶಗಳು ಕೂಡ ಚರಂಡಿ ನೀರಲ್ಲಿ ಇರುತ್ತೆ. ಚಟುವಟಿಕೆ 18.2. ನಿಮ್ಮ ಮನೆಯ ಬಳಿ, ಶಾಲೆ ಅಥವಾ ರಸ್ತೆ ಬದಿಯ ತೆರೆದ ಚರಂಡಿಯನ್ನು ಗುರುತಿಸಿ ಮತ್ತು ಅದರ ಮೂಲಕ ಹರಿಯುವ ನೀರನ್ನು ಪರಿಶೀಲಿಸಿ. ಮಕ್ಕಳೇ, ಈ ಚಟುವಟಿಕೆ ಮಾಡ್ತೀರಾ ನೀವು? ನಿಮ್ಮ ಮನೆ ಹತ್ರ ಇರ್ಬೋದು, ಶಾಲೆ ಹತ್ರ ಇರ್ಬೋದು, ಅಥವಾ ರಸ್ತೆ ಬಳಿ ಇರುತ್ತಲ್ಲ ತೆರೆದ ಚರಂಡಿ, ಅದನ್ನ ಗುರುತಿಸಿ ಮತ್ತೆ ಅದ್ರ ಮೂಲಕ ಹರಿಯುತ್ತಲ್ಲ ನೀರು. ಈ ಹಿಂದೆ ನಾವು ಚಿತ್ರದಲ್ಲಿ ಕೊಟ್ಟಿದ್ದೀವಲ್ಲ, ತರ ಇರೋ ಅಂತ ಚರಂಡಿ, ಅದ್ರ ಮೂಲಕ ಹರಿಯೋ ನೀರನ್ನ ಒಂದ್ಸತಿ ಪರಿಶೀಲಿಸಿ ನೋಡಿ. ಏನೇನ್ ನೋಡ್ಬೇಕು ಅದ್ರಲ್ಲಿ? ಬಣ್ಣ, ವಾಸನೆ ಮತ್ತು ಇತರೆ ಯಾವುದೇ ವೀಕ್ಷಣೆಗಳನ್ನು ನಮೂದಿಸಿ. ಕ್ಲೇನ್ ಮಾಡ್ಬೇಕು, ಈ ತರ ಚರಂಡಿನ ನೋಡಿ, ಅದು ಹೇಗಿದೆ ಬಣ್ಣ ವಾಸನೆ ನೋಡಿ, ಅದರ ಬೇರೆ ಏನ್ ವೀಕ್ಷಣೆಗಳಿದೆಯೋ ಅದನ್ನ ನೀವು ಪಟ್ಟಿ ಮಾಡ್ಬೇಕು.
ನಿಮ್ಮ ಸ್ನೇಹಿತರು ಮತ್ತು ಶಿಕ್ಷಕರೊಂದಿಗೆ ಚರ್ಚಿಸಿ ಕೋಷ್ಟಕ 18.1 ತುಂಬಿರಿ. ಈ ಚಟುವಟಿಕೆ ಮಾಡ್ತೀರಾ ಅಲ್ವಾ? ನೋಡೋಣ ಕೋಷ್ಟಕ 18.1 ಏನ್ ತುಂಬಬೇಕು ನೋಡೋಣ. ಮೊದಲನೇದು ಮಕ್ಕಳೇ, ಈ ತರ ಕ್ರಮ ಸಂಖ್ಯೆ 1, 2, 3 ಈ ತರ ಹಾಕೊಂಡೋಗಿ. ಚರಂಡಿ ನೀರಿನ ವಿಧ, ಚರಂಡಿ ನೀರಿರುತ್ತಲ್ಲ ಅದರಲ್ಲಿ ಯಾವ ತರ ಇರ್ಬೋದು? ಒಂದು ಅಡಿಗೆ ಮನೆ ತ್ಯಾಜ್ಯ ನೀರು ಅಂತ ಅನ್ಕೊಳ್ಳೋಣ. ಅದರ ಮೂಲ ಮೂಲ ಯಾವುದು ಮಕ್ಕಳೇ? ಎಲ್ಲಿಂದ ಬರುತ್ತೆ ಅಡಿಗೆ ಮನೆ ತ್ಯಾಜ್ಯದ ನೀರು? ಅಡಿಗೆ ಮನೆಯಿಂದ ಬರುತ್ತೆ ಅಲ್ವಾ. ಈಗ ಮಾಲಿನ್ಯಕಾರಕಗಳು ಏನಿರ್ಬೋದು? ಮಾಲಿನ್ಯಕಾರಕಗಳು ಉದಾಹರಣೆಗೆ ಹೇಳ್ತೀನಿ. ಈಗ ಅಡಿಗೆ ಮನೆಯಿಂದ ಬರೋ ಅಂತ ನೀರು ಅಂದರೆ ಅದರಲ್ಲಿ ಜಿಡ್ಡಿನ ಅಂಶ ಇರ್ಬೋದು, ಸೋಪ್ ಇರ್ಬೋದು ಅಲ್ವಾ. ಇತರೆ, ಎರಡನೇದು ಹೊಲಸು ತ್ಯಾಜ್ಯ, ಅದರ ಮೂಲ ಶೌಚಾಲಯ. ಮಾಲಿನ್ಯಕಾರಕಗಳು ಯಾವುವು? ಅದೇ ಥರ ಮೂರನೇದು ವಾಣಿಜ್ಯ ತ್ಯಾಜ್ಯ, ಅದರ ಮೂಲ ಯಾವುದು ಮಕ್ಕಳೇ? ಕೈಗಾರಿಕೆ ಮತ್ತು ವಾಣಿಜ್ಯ ಸಂಸ್ಥೆಗಳು. ಅದರಲ್ಲಿ ಮಾಲಿನ್ಯಕಾರಕಗಳೇನಿರುತ್ತವೆ? ಈ ಥರ ಮಾಡ್ತೀರಾ? ಈ ಚಟುವಟಿಕೆ ಮಾಡಿ ಈ ಕೋಷ್ಟಕನ ಭರ್ತಿ ಮಾಡಬೇಕು. ಮಾಡ್ತೀರಾ? ತೇಲಾಡುವ ಘನವಸ್ತುಗಳು ಸಾವಯವ ಅಂದರೆ ಆರ್ಗ್ಯಾನಿಕ್ ಮತ್ತು ನಿರವಯವ ಅಂದರೆ ಇನಾರ್ಗ್ಯಾನಿಕ್ ಕಲ್ಮಶಗಳು, ಪೋಷಕಗಳು, ಕೊಳೆತಿನಿ ಮತ್ತು ರೋಗಕಾರಕ ಬ್ಯಾಕ್ಟೀರಿಯಾಗಳು ಹಾಗೂ ಇತರೆ ಸೂಕ್ಷ್ಮ ಜೀವಿಗಳನ್ನು ಹೊಂದಿರುವ ಒಂದು ಸಂಕೀರ್ಣ ಮಿಶ್ರಣವೇ ಚರಂಡಿ ನೀರು ಎಂಬುದು ನಮಗೆ ತಿಳಿದಿದೆ ಮಕ್ಕಳೇ. ಹಾಗಿದ್ರೆ ಈ ಚರಂಡಿ ನೀರು ಅಂದರೆ ಏನದು, ಏನಿರುತ್ತೆ ಅದರಲ್ಲಿ? ಮೊದಲನೇದಾಗಿ ತೇಲಾಡುವಂಥ ಘನವಸ್ತುಗಳಿರುತ್ತವೆ. ಅಷ್ಟೇ ಅಲ್ಲ, ಸಾವಯವ ಅಂದರೆ ಆರ್ಗ್ಯಾನಿಕ್ ಅಂತ ಕರಿತೀವ ಆ ಕಲ್ಮಶಗಳು, ಅದೇ ರೀತಿ ನಿರವಯವ ಅಂದರೆ ಇನ್ಆರ್ಗ್ಯಾನಿಕ್ ಕಲ್ಮಶಗಳು, ಪೋಷಕಗಳು ಜೊತೆಗೆ ಕೊಳೆತಿನಿ. ಅಷ್ಟೇ ಅಲ್ಲ ಮಕ್ಕಳೇ, ನಮಗೆ ಗೊತ್ತು ಅಲ್ವಾ, ರೋಗಕಾರಕ ಬ್ಯಾಕ್ಟೀರಿಯಾಗಳು ಜೊತೆಗೆ ಬೇರೆ ಬೇರೆ ಥರದ ಸೂಕ್ಷ್ಮ ಜೀವಿಗಳು, ಇವುಗಳನ್ನೆಲ್ಲ ಚರಂಡಿ ನೀರು ಹೊಂದಿರುತ್ತೆ ಅಲ್ವಾ. ಸಾವಯವ ಅಶುದ್ಧತೆಗಳು, ಮಾನವನ ಮಲ, ಪ್ರಾಣಿ ತ್ಯಾಜ್ಯ, ತೈಲ, ಯೂರಿಯಾ ಅಂದರೆ ಮೂತ್ರದಲ್ಲಿ, ಪೀಡೆನಾಶಕಗಳು, ಕಳೆನಾಶಕಗಳು, ಹಣ್ಣು ಮತ್ತು ತರಕಾರಿ ತ್ಯಾಜ್ಯ ಇತ್ಯಾದಿ. ಈಗ ನಾವು ಹಿಂದೆ ತಿಳ್ಕೊಂಡ್ವಲ್ಲ ಸಾವಯವ ಅಶುದ್ಧತೆಗಳನ್ನ ಒಳಗೊಂಡಿರುತ್ತೆ ನೀರು. ಏನಿರ್ಬೋದು ಸಾವಯವ ಅಶುದ್ಧತೆಗಳು ಅಂದ್ರೆ ಆರ್ಗ್ಯಾನಿಕ್ ಅಂತ ತಿಳ್ಕೊಂಡ್ವಿ ನಾವು ಅಲ್ವಾ. ಆರ್ಗ್ಯಾನಿಕ್ ಅಶುದ್ಧತೆಗಳು ಅಂದ್ರೆ ಏನು? ಮಾನವನ ಮಲ ಇರ್ಬೋದು, ಪ್ರಾಣಿ ತ್ಯಾಜ್ಯ ಇರ್ಬೋದು, ತೈಲ ಇರ್ಬೋದು, ಈಗ ಮೂತ್ರದಲ್ಲಿ ಏನಿರುತ್ತೆ? ಯೂರಿಯಾ ಇರುತ್ತೆ ಅಲ್ವಾ. ಅದೇ ತರ ಪೀಡೆನಾಶಕಗಳು, ಕಳೆನಾಶಕಗಳು, ಹಣ್ಣು ಮತ್ತು ತರಕಾರಿಗಳ ಸಿಪ್ಪೆ ತ್ಯಾಜ್ಯ ಈ ಥರ ಅಲ್ವಾ. ಮುಂದಿಂದು ನಿರವಯವ ಅಶುದ್ಧತೆಗಳು ಅಂದರೆ ಇನಾರ್ಗ್ಯಾನಿಕ್ ಅಂತ ಹೇಳ್ತೀವಲ್ಲ ಆ ಥರ ಅಶುದ್ಧತೆಗಳು ಯಾವುವು? ನೈಟ್ರೇಟ್ಗಳು, ಫಾಸ್ಫೇಟ್ಗಳು, ಲೋಹಗಳು. ಪೋಷಕಗಳು ಅಂದರೆ ಏನೇನಿರುತ್ತವೆ ಅದರಲ್ಲಿ? ಫಾಸ್ಫರಸ್ ಮತ್ತು ನೈಟ್ರೋಜನ್. ಮಕ್ಕಳೇ ಜ್ಞಾಪಕ ಇದೆ ಅಲ್ವಾ, ಇವೆಲ್ಲ ಈ ಥರ ನೀರಲ್ಲಿರುತ್ತೆ, ತ್ಯಾಜ್ಯ ನೀರಲ್ಲಿರುತ್ತೆ, ಗೊತ್ತಾಯ್ತಾ. ಮುಂದಿಂದು ಬ್ಯಾಕ್ಟೀರಿಯಾ, ಕಾಲರಾ ಹರಡುವ ವಿಬ್ರಿಯೋ ಕಾಲರೆ ಮತ್ತು ಟೈಫಾಯ್ಡ್ ಹರಡುವ ಸಾಲ್ಮೊನೆಲ್ಲ ಪ್ಯಾರಾಟೈಫಿ, ಗೊತ್ತಾಯ್ತಾ. ಪೋಷಕಗಳಷ್ಟೇ ಅಲ್ಲದೆ ಬ್ಯಾಕ್ಟೀರಿಯಾಗಳು ಕೂಡ ಇರುತ್ತವೆ. ಕಾಲರಾ ಹರಡೋ ಅಂತ ವಿಬ್ರಿಯೋ ಕಾಲರೆ ಅಷ್ಟೇ ಅಲ್ಲ, ಟೈಫಾಯ್ಡ್ ಹರಡೋ ಅಂತ ಸಾಲ್ಮೊನೆಲ್ಲ ಪ್ಯಾರಾಟೈಫಿ ಈ ಥರ ಬ್ಯಾಕ್ಟೀರಿಯಾಗಳಿರುತ್ತವೆ. ಅಷ್ಟೇ ಅಲ್ಲ ಮಕ್ಕಳೇ, ಇತರ ಸೂಕ್ಷ್ಮ ಜೀವಿಗಳು ಯಾವುದಪ್ಪ ಈ ಥರ ಸೂಕ್ಷ್ಮ ಜೀವಿಗಳು ಅಂದರೆ, ಉದಾಹರಣೆಗೆ ಬೇದಿಗೆ ಕಾರಣವಾಗುವ ಪ್ರೋಟೋಜೋವಾಗಳು, ಗೊತ್ತಾಯ್ತಲ್ಲ ಮಕ್ಕಳೇ. ತ್ಯಾಜ್ಯ ನೀರು ಈ ಥರದ ಹಲವಾರು ಅಂಶಗಳನ್ನು ಹೊಂದಿರುತ್ತೆ.
ಕೃಷ್ಣೆ, ಪಾಠ ಚೆನ್ನಾಗಿತ್ತಲ್ವಾ? ಸುಲಭವಾಗಿ ಅರ್ಥ ಆಯ್ತಲ್ವಾ? ಇಷ್ಟ ಆಯ್ತಾ ನಿಮ್ಗೆ? ಸರಿ, ಹಾಗಿದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಮಾಡೋಣ. ಓಕೆ, ಬಾಯ್.